ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 400 ಸಿಕ್ಸರ್ ಬಾರಿಸಿದಂಥ ಚೊಚ್ಚಲ ಭಾರತೀಯ ದಾಖಲೆ ಬರೆಯಲು ರೋಹಿತ್ ಶರ್ಮಾಗೆ ಕೇವಲ ಒಂದೇ ಒಂದು ಸಿಕ್ಸರ್ ಬಾಕಿ ಇದೆ. ಹೌದು, ರೋಹಿತ್ ಶರ್ಮಾ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇದುವರೆಗೂ 399 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಮೊದಲ T20 ಪಂದ್ಯದಲ್ಲಿ ಶರ್ಮಾ ಈ ದಾಖಲೆ ಪೂರೈಸಿಕೊಳ್ಳಲು ಸಜ್ಜಾಗಿದ್ದಾರೆ. ರೋಹಿತ್ ಇನ್ನೊಂದು ಸಿಕ್ಸರ್ನ ಬಾರಿಸಿದ್ರೆ 400 ಸಿಕ್ಸರ್ ಬಾರಿಸಿದಂಥ ಭಾರತದ ಮೊದಲ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಳ್ಳೋದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 400ಕ್ಕೂ ಹೆಚ್ಚು ಸಿಕ್ಸರ್ ದಾಖಲೆ ಮಾಡಿದ ವಿಶ್ವದ 3ನೇ ಆಟಗಾರನಾಗಿ ಗಮನ ಸೆಳೆದಿದ್ದಾರೆ. ಏಕದಿನದಲ್ಲಿ 232 ಮತ್ತು T20 ಇಂಟರ್ನ್ಯಾಷನಲ್ ಅಲ್ಲಿ 115ರಂತೆ ಒಟ್ಟಿಗೆ 399 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಆರಂಭಿಕರಾಗಿ ಚೊಚ್ಚಲ ಟೆಸ್ಟ್ ಸರಣಿ ಆಡಿದಂಥ ರೋಹಿತ್ ಶರ್ಮಾ ಟೆಸ್ಟ್ ಸರಣಿಯೊಂದರಲ್ಲಿ ನಿರ್ಮಾಣವಾಗಿದ್ದಂಥ ಅತ್ಯಧಿಕ ಸಿಕ್ಸರ್ಗಳ ದಾಖಲೆಯನ್ನು ಮುರಿದಿದ್ರು. ಶರ್ಮಾ ಆ ಸರಣಿಯಲ್ಲಿ ಒಟ್ಟು 19 ಸಿಕ್ಸರ್ಗಳನ್ನ ಬಾರಿಸಿದ್ರು. ದ್ವಿಶತಕವೂ ಸೇರಿ ಸರಣಿಯಲ್ಲಿ 529 ರನ್ನನ್ನು ಕಲೆ ಹಾಕಿದ್ರು. ಭಾರತಕ್ಕೆ ಪ್ರವಾಸ ಕೈಗೊಳ್ತಿರುವಂಥ ವೆಸ್ಟ್ ಇಂಡೀಸ್ ತಂಡ 3 T20 3 ಏಕದಿನ ಪಂದ್ಯಗಳನ್ನ ಆಡಲಿದೆ. 3 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ December 6 ರಂದು 7 ಗಂಟೆಗೆ ಆರಂಭವಾಗುತ್ತೆ.